इवते नम देश सन्मान्य प्रधानमंत्री नायकत्व सविद हद्नाक अधिकार वह केवे शिक्षण क्षेत्र बहुत सुधारण तरबे शिक्षण क्षेत्र निवत शिक्षण इपत् शतमान बदल पथित सुधारणे को शिक्षण क्षेत्र उत्तम शिक्षण गुणमट शिक्षण कौशल्यते मौल्य नम युवक उत्तम भविष्य रूप से पूरक ऐन राष्ट्रीय शिक्षण नीतियन तुम्हें मूवर वर्ष कल आगे मूव कल आगे स्थगितगे सुधारण गमन नव भारत इपत् शतमान के सूक्त शिक्षण नम देश युवक को ऐकैक उद्देश्य राष्ट्रीय शिक्षण नीतियन रूप से प्रारंभवे ईदूवरे वर्ष कल समय तक देश जो समालोचने ग्राम पंचायत एरूवरे लक्ष ग्राम पंचायत देश ग्राम पंचायत समालोचने अर्बन लोकल बॉडी ब्लॉक जिले जिले कनिष्ठ आ संबंध जिलाधिकारी सभे संबंध शासक एंपी मत इतर एला सदस्य जो चर्चा शिक्षण क्षेत्र जनर जो समालोचन रीति दीर्घवा देश उद्धार यी चर्चा मूव शीर्षिके प्रश्न सह यी प्रश्न ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಿಕ್ಕೂ ಎಲ್ಲಾ ರೀತಿ ಸಲಹೆ ಸೂಚನೆಯನ್ನು ಕೊಟ್ಟು ಯಾವ ರೀತಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ನಿರ್ಮಿಸಬೇಕು ಅಥವಾ ರಚನೆಯನ್ನು ಮಾಡಬೇಕು ಅಂತ ಪ್ರತಿಯೊಬ್ಬ ಈ ದೇಶದ ನಾಗರಿಕ ಪ್ರತಿಯೊಬ್ಬ ದೀನದಲಿತ ಬಡವ ಬಲ್ಲಿಗರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ದೃಷ್ಟಿಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಮಾಡುತ್ತದಾಗಿದೆ ಆದರೆ ಇವತ್ತು ನಮ್ಮ ಪ್ರತಿಪಕ್ಷದ ನಾಯಕರುಗಳು ಇವತ್ತು ಅವರು ಮಕ್ಕಳೆ ಶಿಕ್ಷಣವನ್ನ ಸರಿ ಇದೆ ಅಂತ ಜಸ್ಟಿಫೈ ಮಾಡ್ಕೊಳ್ತಾರೆ ತಾವು ನೆನ್ನೆ ನೋಡಿದಿರಿ ವಿಧಾನ ಪರಿಷತ್ತಲ್ಲಿ ಮಕ್ಕಳೆ ಶಿಕ್ಷಣ ವ್ಯವಸ್ಥೆ ನಮ್ಮ ದೇಶಕ್ಕೆ ಒಳ್ಳೆದು ಅನ್ನೋಂತದನ್ನ ಮಾತಾಡೋದಿದೆ ಇವತ್ತು ಪ್ರತಿಪಕ್ಷ ಅವರಿಗೆ ಶಿಕ್ಷಣದ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋಂತದ್ದು ಕೊನೆ ದಿನ ಕೊನೆ ಆಟ शिक्षण ने प्रमुख इवतरू बंद सदन मतरे अथवा विचार मंडस्तर अंदर पड़द ज्ञान शिक्षण इवत आ शिक्षण ऐन इवत आद्यते शिक्षण के कोई अव नोड़बू शिक्षण और आद्यते अल समाज जगृत आलू सदृढ़ आगे अवंत कल्पने प्रतिपक्ष कांग्रेस समाज हिंदी यार मुंदरी गोल निर्माण द्वेष असूय बेस समाज तारतम्य बंद समाज समाज के शक्तिया को कल्पने प्रतिपक्ष काटाचार के ಪ್ರಾರಂಭದಲ್ಲಿ ತಗೊಳ್ಳಬೇಕಾದಂತ ವಿಚಾರವನ್ನ ನಿರುವಳಿ ಸೂಚನೆಯನ್ನು ಕೊಟ್ಟು ಪ್ರಾರಂಭದಲ್ಲಿ ತಗೊಳ್ಳಬೇಕಾಗಿತ್ತು ಯಾವುದು ಏನು ಮಾಡದೆ ಸಮಯವನ್ನ ವ್ಯರ್ಥವನ್ನ ಮಾಡಿ ಕಡೆನಲ್ಲಿ ಕಡೆ ನಿಮಿಷದಲ್ಲಿ ಶಿಕ್ಷಣದ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ಆಸಕ್ತಿನ ತೋರದೆ ನೆಪ ಮಾತ್ರಕ್ಕೆ ಗೊಂದಲವನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದಂತವರು ನಿಜಕ್ಕೂ ಇಂತ ಪ್ರತಿಪಕ್ಷಗಳು ಇಂತ ಒಂದು ಕಾಂಗ್ರೆಸ್ ಪಕ್ಷ ನಮ್ಮ ದೇಶಕ್ಕೆ ಒಂದು ಶಾಪವಾಗಿರುವಂತದ್ದು ಅವರು ನಿಜಕ್ಕೂ ಈ ಸಮಾಜವನ್ನ ಮುಂದುವರಿಬಾರದು ಅನ್ನುವಂತ ಏಕೈಕ ಉದ್ದೇಶದಿಂದ ಎಲ್ಲದನ್ನು ಅನುಮಾನ ನಿರ್ಮಾಣ ಮಾಡುವಂತದ್ದು ಈ ಒಂದು ಉದ್ದೇಶದಿಂದನೇ
ಅವರಿಗೆ ಪ್ರತಿಭಟನೆ ಮಾಡಿ ಚರ್ಚೆಗೆ ಬನ್ನಿ ಅಂತ ಸ್ವಾಗತ ಮಾಡ್ತಾ ಇದ್ದೀವಿ ಬನ್ನಿ ಭಾಗವಹಿಸಿ ಯಾವ ಒಂದು ಸದನದಲ್ಲಿ ಅವರ ವಿಷಯನ ಪ್ರಸ್ತಾವನೆ ಮಾಡಬೇಕಿತ್ತು ಮಾಡಲಿಲ್ಲ ನೆನ್ನೆ ಉತ್ತರ ಕೊಟ್ಟಿದ್ದೀವಿ ಇವತ್ತು ಭಾಷೆಯ ಬಗ್ಗೆ ಮಾತಾಡ್ತಿದ್ದಾರೆ ಭಾಷೆ ವಿಚಾರದಲ್ಲಿ ಹೇಳಬೇಕು ಅಂದ್ರೆ ನಮ್ಮ ದೇಶದಲ್ಲಿ ತ್ರಿಭಾಷಾ ನೀತಿಯನ್ನು ತಂದವರು 1968 ಶಿಕ್ಷಣ ನೀತಿಯಲ್ಲಿ 1986 ಶಿಕ್ಷಣ ನೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹಿಂದಿಯನ್ನು ಕಲಿಯಲಿಕ್ಕೆ ಕಡ್ಡಾಯವಾಗಿ ಹಿಂದಿಯನ್ನು ಕಲಿಬೇಕು ಅಂತ ಹೇಳಿದಂತವರು ಕಾಂಗ್ರೆಸ್ ಪಕ್ಷದವರು ಇವತ್ತು ನಾವು ನಮ್ಮ ಶಿಕ್ಷಣ ನೀತಿಯಲ್ಲಿ ಹಿಂದಿಯನ್ನು ಕಲಿಯಲಿಕ್ಕೆ ಕಡ್ಡಾಯವಾಗಿ ಹಿಂದಿಯನ್ನು ಕಲಿಬೇಕು ಅಂತ ಹೇಳಿದಂತವರು ಕಾಂಗ್ರೆಸ್ ಪಕ್ಷದವರು ಇವತ್ತು ನಾವು ನಮ್ಮ ಶಿಕ್ಷಣ ನೀತಿಯಲ್ಲಿ ಹಿಂದಿಯನ್ನು ಹೇರಲಿಕ್ಕೆ ಯಾವುದೇ ಅವಕಾಶ ಇಲ್ಲ ಸ್ವಯಿಚ್ಛೆಯಿಂದ ಎರಡು ದೇಶ ಭಾಷೆಯನ್ನು ಕಲಿಯಲಿಕ್ಕೆ ಅವಕಾಶ ಇದೆ ಹಿಂದಿಯನ್ನು ಕಡ್ಡಾಯವಾಗಿ ಕಲಿಬೇಕು ಅಂತ ಎಲ್ಲೂ ಒತ್ತಾಯ ಇಲ್ಲ ಕನ್ನಡವನ್ನು ಮಾತ್ರ ಕಡ್ಡಾಯವಾಗಿ ಕಲಿಬೇಕು ಅಂತ ಒತ್ತಾಯವನ್ನು ಮಾಡಿರುವಂತ ಪಕ್ಷ ನಮ್ಮದು ಮತ್ತು ನಮ್ಮ ಸರ್ಕಾರ ಈ ರೀತಿ ಇವರು ಹಿಂದಿಯನ್ನು ಹೇರಿ ನಮ್ಮ ಭಾಗದಲ್ಲಿ ಆ ಪ್ರಾದೇಶಿಕ ಭಾಷೆಯನ್ನು ಬೆಳೆಯಲಿಕ್ಕೆ ಯಾವುದೇ ಅವಕಾಶವನ್ನು ಒತ್ತನ್ನು ಕೊಡದೆ ಅಂತವರು ಕಾಂಗ್ರೆಸ್ ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಗೊಂದಲವನ್ನು ನಿರ್ಮಾಣ ಮಾಡುವಂಥದ್ದು ಉದ್ಯೋಗಿಗೆ ಉದ್ಯೋಗ ಸಿಗೋ ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಸಿಗಬಾರದು ಇದೇ ರೀತಿ ಸಮಾಜ ಸಮಸ್ಯೆಯಲ್ಲಿ ಸಿಲುಕಿರಬೇಕು ಉತ್ತಮ ಭವಿಷ್ಯ ಯಾರು ಪಡ್ಕೋಬಾರದು ಅನ್ನುವಂಥ ಉದ್ದೇಶದಲ್ಲಿ ಕೆಲಸ ಮಾಡ್ತಿರುವಂಥ ನಮ್ಮ ಪ್ರತಿಪಕ್ಷ ಎಂದೆಂದಿಗೂ ಏನನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನುವಂಥ ಅರಿವಿಲ್ಲದೆ ಕೆಲಸ ಮಾಡುವಂಥವ್ರು ಕೌಶಲ್ಯತೆ ಶಿಕ್ಷಣ ಕೊಡ ಮೂಲಕನೇ ಸಮಾಜವನ್ನು ಸದೃಢವಾಗಿ ಕಟ್ಟಲಿಕ್ಕೆ ಸಾಧ್ಯವಿದೆ ಬೇರೆ ಯಾವ ಮಾರ್ಗವೂ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕು ಉತ್ತಮವಾದಂಥ ಶಕ್ತಿಯನ್ನು ಪಡ್ಕೋಬೇಕು ಜ್ಞಾನ ಕೌಶಲ್ಯತೆ ಮೌಲ್ಯಗಳನ್ನು ಪಡ್ಕೊಂಡು ಅವನು ಮುಂದೆ ಸಾಗಬೇಕು ಅನ್ನೋ ತನ್ನ ಜೀವನವನ್ನು ರೂಪಿಸ್ಕೋಬೇಕು ಉತ್ತಮ ಪ್ರಜೆಯಾಗಬೇಕು ಸಮಾನತೆಯನ್ನು ಕಾಣಬೇಕು ಎಲ್ಲರಿಗೂ ಸಮಾನತೆ ಸಿಗಬೇಕು